ಓಂ ಶಾಂತಿ. ಮುರುಳಿ ದಿನಾಂಕ 28/8/2022. ಬಾಪ್ತಾದ ಮಧುಬನ ಮಧುರ ಮಕ್ಕಳೇ, ಈ ಆತ್ಮಿಕ ಶಿಕ್ಷಣವನ್ನು ಕಲಿಯುವುದನ್ನು ಒಂದು ದಿನ ಕೂಡ ಮಿಸ್ ಮಾಡಬಾರದು. ಈ ಆತ್ಮಿಕ ಶಿಕ್ಷಣವನ್ನು ಎಂದೂ ಮಿಸ್ ಮಾಡಬಾರದು. ಈ ಶಿಕ್ಷಣದಿಂದ ನಿಮಗೆ ವಿಶ್ವದ ರಾಜ್ಯಭಾಗ್ಯ ಪ್ರಾಪ್ತಿಯಾಗುತ್ತದೆ. ಇಂದಿನ ಪ್ರಶ್ನೆಯಾಗಿದೆ, ಯಾವೊಂದು ನಿಶ್ಚಯ ಪಕ್ಕಾ ಇದ್ದರೆ ಈ ಶಿಕ್ಷಣವನ್ನು ಕಲಿಯುವುದನ್ನು ಎಂದು ನೀವು ಮಿಸ್ ಮಾಡಲು ಸಾಧ್ಯ ಇಲ್ಲ. ಉತ್ತರ, ಒಂದು ವೇಳೆ ಸ್ವಯಂ ಭಗವಂತ ಟೀಚರ್ ಆಗಿ ನಮಗೆ ಓದಿಸುತ್ತಿದ್ದಾರೆ ಅನ್ನುವ ನಿಶ್ಚಯ ಇದ್ದರೆ ಈ ಶಿಕ್ಷಣವನ್ನು ಎಂದೂ ಕೂಡ ನೀವು ಮಿಸ್ ಮಾಡುವುದಿಲ್ಲ. ಈ ಶಿಕ್ಷಣದಿಂದ ನಮಗೆ ವಿಶ್ವದ ರಾಜ್ಯಭಾಗ್ಯ ಸಿಗುತ್ತದೆ. ಈ ಶಿಕ್ಷಣದಿಂದ ನಮಗೆ ಶ್ರೇಷ್ಠ ಪದವಿ ಸಿಗುತ್ತದೆ. ಈ ಶಿಕ್ಷಣವನ್ನು ಕಲಿಯುವುದರಿಂದ ನಾವು ಪರಮಾತ್ಮ ತಂದೆಯ ಜೊತೆಗೆ ವಾಪಸ್ ಮನೆಗೆ ಹೋಗುತ್ತೇವೆ ಅನ್ನುವ ಮಾತಿನ ನಿಶ್ಚಯ ಇದ್ದರೆ ಶಿಕ್ಷಣವನ್ನು ಕಲಿಯುವುದನ್ನು ಎಂದೂ ಮಿಸ್ ಮಾಡುವುದಿಲ್ಲ. ನಿಶ್ಚಯ ಇಲ್ಲದೇ ಇರುವ ಕಾರಣ ಮಕ್ಕಳು ಶಿಕ್ಷಣದ ಕಡೆ ಗಮನವನ್ನು ಕೊಡುವುದಿಲ್ಲ. ಮುರುಳಿ ಕ್ಲಾಸನ್ನು ಮಿಸ್ ಮಾಡಿ ಬಿಡುತ್ತೀರಾ? ಪರಮಾತ್ಮ ತಂದೆಯ ಬಗ್ಗೆ ನಿಶ್ಚಯ ಇಲ್ಲದೇ ಇರುವ ಕಾರಣ ಮಕ್ಕಳು ಶಿಕ್ಷಣದ ಕಡೆ ಗಮನವನ್ನು ಕೊಡದೆ ಕ್ಲಾಸಿಗೆ ಬರುವುದನ್ನು ಮಿಸ್ ಮಾಡಿ ಬಿಡುತ್ತೀರಾ? ಇಂದಿನ ಗೀತೆಯಾಗಿದೆ, ನಮ್ಮ ತೀರ್ಥಸ್ಥಾನ ಭಿನ್ನ ಆಗಿದೆ. ಓಂ ಶಾಂತಿ. ಮಧುರಾತಿ ಮಧುರ ಮಕ್ಕಳು, ಹಿಂದೆ ಭಕ್ತಿ ಮಾರ್ಗದಲ್ಲೂ ಕೂಡ ಸತ್ಸಂಗಕ್ಕೆ ಹೋಗುತ್ತಿದ್ದೀರಿ. ಹಿಂದಿನ ಭಕ್ತಿ ಮಾರ್ಗದ ಸತ್ಸಂಗದ ಅನುಭವ ಕೂಡ ನಿಮಗೆ ಇದೆ. ಈ ಸಮಯದ ಈ ಸತ್ಸಂಗದ ಅನುಭವ ಕೂಡ ನಿಮಗೆ ಇದೆ. ಹಿಂದೆ ಭಕ್ತಿ ಮಾರ್ಗದಲ್ಲಿ ಸತ್ಸಂಗಕ್ಕೆ ಹೋದಾಗ ನಮ್ಮ ಬುದ್ಧಿಯಲ್ಲಿ ಯಾವ ವಿಚಾರ ಇರುತ್ತಿತ್ತು, ಈಗ ನಮ್ಮ ಬುದ್ಧಿಯಲ್ಲಿ ಯಾವ ವಿಚಾರ ಇದೆ ಅನ್ನುವ ಮಾತಿನ ಅನುಭವ ನಮಗೆ ಇದೆ. ಭಕ್ತಿ ಮಾರ್ಗದ ಸತ್ಸಂಗಕ್ಕೂ ಈ ಸಮಯದ ಸತ್ಸಂಗಕ್ಕೂ ಹಗಲು ರಾತ್ರಿಯಷ್ಟು ಅಂತರ ನಮಗೆ ಕಾಣಿಸುತ್ತಾ ಇದೆ. ಭಕ್ತಿ ಮಾರ್ಗದ ಸತ್ಸಂಗದಲ್ಲಿ ಕೇವಲ ಜ್ಞಾನವನ್ನು ಕೇಳುತ್ತಿರುತ್ತೇವೆ. ಭಕ್ತಿ ಮಾರ್ಗದ ಸತ್ಸಂಗದಲ್ಲಿ ಮನಸ್ಸಿನಲ್ಲಿ ಯಾವ ಇಚ್ಛೆಯೂ ಇರುವುದಿಲ್ಲ. ಕೇವಲ ಸತ್ಸಂಗಕ್ಕೆ ಹೋಗಿ ಶಾಸ್ತ್ರದ ಎರಡು ವಚನವನ್ನು ಕೇಳಬೇಕು ಅನ್ನುವ ವಿಚಾರ ಮನಸ್ಸಿನಲ್ಲಿ ಇರುತ್ತದೆ. ಇಲ್ಲಿ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಮಕ್ಕಳಾದ ನೀವು ಕುಳಿತಿದ್ದೀರಾ. ನಿಮ್ಮ ಬುದ್ಧಿಯಲ್ಲಿ ವಿಚಾರ ಇದೆ. ಆತ್ಮರಾದ ನಾವು ಬಾಪ್ತಾದರವರ ಸಮ್ಮುಖದಲ್ಲಿ ಕುಳಿತಿದ್ದೇವೆ. ಪರಮಾತ್ಮ ತಂದೆಯ ಮೂಲಕ ಸ್ವರ್ಗದ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನಾವು ಜ್ಞಾನ ಮತ್ತು ಯೋಗದ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ. ಹೇಗೆ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳು ತಿಳಿದುಕೊಳ್ಳುತ್ತಾರೆ, ಈ ಶಿಕ್ಷಣವನ್ನು ಕಲಿತು ನಾನು ವಕೀಲ ಆಗುತ್ತೇನೆ ಅಥವಾ ಇಂಜಿನಿಯರ್ ಆಗುತ್ತೇನೆ ಎಂದು. ಶಿಕ್ಷಣವನ್ನು ಕಲಿತು ಯಾವುದಾದರೂ ಒಂದು ಪದವಿಯನ್ನು ಪಡೆದುಕೊಳ್ಳುತ್ತೇನೆ ಅನ್ನುವ ವಿಚಾರ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಇರುತ್ತದೆ. ಯಾವುದಾದರೂ ಒಂದು ಪರೀಕ್ಷೆಯನ್ನು ಪಾಸ್ ಮಾಡಿ ಇಂತಹ ಪದವಿಯನ್ನು ನಾನು ಪಡೆದುಕೊಳ್ಳುತ್ತೇನೆ ಎಂದು ವಿದ್ಯಾರ್ಥಿಗಳು ತಿಳಿದುಕೊಂಡಿರುತ್ತಾರೆ. ಆತ್ಮದಲ್ಲೇ ವಿಚಾರ ಬರುತ್ತದೆ, ನಾನೀಗ ಶಿಕ್ಷಣವನ್ನು ಕಲಿತು ಇಂತಹ ವ್ಯಕ್ತಿ ಆಗುತ್ತೇನೆ ಎಂದು. ಸತ್ಸಂಗದಲ್ಲಿ ಯಾವ ಗುರಿಯೂ ಇರುವುದಿಲ್ಲ. ಸತ್ಸಂಗದಲ್ಲಿ ನಾವು ಯಾವ ಪ್ರಾಪ್ತಿಯನ್ನು ಪಡೆದುಕೊಳ್ಳಬೇಕು ಅನ್ನುವ ಗುರಿ ಇರುವುದಿಲ್ಲ. ಸತ್ಸಂಗಕ್ಕೆ ಹೋದಾಗ ಕೆಲವರು ಅಲ್ಪಕಾಲದ ಇಚ್ಛೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಿರುತ್ತಾರೆ. ಸಾಧು ಸಂತರ ಸಮ್ಮುಖಕ್ಕೆ ಹೋಗಿ ನನ್ನ ಮೇಲೆ ಕೃಪೆಯನ್ನು ತೋರಿಸಿ ನನಗೆ ಆಶೀರ್ವಾದವನ್ನು ಮಾಡಿ ಎಂದು ಸಾಧು ಸಂತರನ್ನು ಬೇಡುತ್ತಾರೆ. ಇದು ಭಕ್ತಿಯಾಗಿದೆ. ಭಕ್ತಿ ಮಾರ್ಗದಲ್ಲೂ ಕೂಡ ನೀವು ಸತ್ಸಂಗಕ್ಕೆ ಹೋಗುತ್ತಾ ಬಂದಿದ್ದೀರಾ. ಭಕ್ತಿ ಮಾರ್ಗದ ಸತ್ಸಂಗವನ್ನು ಮಾಡುತ್ತಾ ಮಾಡುತ್ತಾ ನೀವು ಇಲ್ಲಿಯವರೆಗೂ ಬಂದು ತಲುಪಿದ್ದೀರಾ. ಈಗ ನಾವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ. ಈಗ ನಮ್ಮ ಮನಸ್ಸಿನಲ್ಲಿ ಒಂದೇ ಆಸೆ ಇದೆ, ಆತ್ಮರಾದ ನಾವು ಪರಮಾತ್ಮ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬಂದಿದ್ದೇವೆ ಎಂದು. ಆ ಸತ್ಸಂಗದಲ್ಲಿ ಆಸ್ತಿಯನ್ನು ಪಡೆದುಕೊಳ್ಳುವ ಮಾತೇ ಇರುವುದಿಲ್ಲ. ಶಾಲೆ ಅಥವಾ ಕಾಲೇಜ್ನಲ್ಲಿ ಶಿಕ್ಷಣವನ್ನು ಕಲಿಸುವಂತಹ ಟೀಚರ್ ಇರುತ್ತಾರೆ. ಈ ಸಮಯದಲ್ಲಿ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಅನ್ನುವ ಇಚ್ಛೆಯನ್ನು ಇಟ್ಟುಕೊಂಡು ಇಲ್ಲಿ ಕುಳಿತುಕೊಂಡಿದ್ದೀರಾ. ಅವಶ್ಯವಾಗಿ ಪರಮಾತ್ಮ ತಂದೆ ಪರಮಧಾಮದಿಂದ ಬಂದಿದ್ದಾರೆ. ಪರಮಾತ್ಮ ತಂದೆ ಪುನಃ ಸದಾ ಸುಖದ ಸ್ವರಾಜ್ಯವನ್ನು ನಮಗೆ ನೀಡುವುದಕ್ಕೋಸ್ಕರ ಪರಮಧಾಮದಿಂದ ಬಂದಿದ್ದಾರೆ. ಮಕ್ಕಳ ಬುದ್ಧಿಯಲ್ಲಿ ಅವಶ್ಯವಾಗಿ ಪರಮಾತ್ಮ ತಂದೆಯ ನೆನಪಿರಬೇಕು. ಈಗ ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಹೋದ ತಕ್ಷಣ ಜ್ಞಾನದ ಬಾಣ ಚೆನ್ನಾಗಿ ನಮಗೆ ನಾಟುತ್ತದೆ ಎಂದು. ಏಕೆಂದರೆ ಪರಮಾತ್ಮ ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ. ಮಕ್ಕಳು ಕೂಡ ಜ್ಞಾನದ ಬಾಣವನ್ನು ಹೊಡೆಯುವುದನ್ನು ಕಲಿಯುತ್ತೀರಾ. ಆದರೆ ನಂಬರ್ 1 ಪುರುಷಾರ್ಥದ ಅನುಸಾರ ನೀವು ಜ್ಞಾನದ ಬಾಣವನ್ನು ಹೊಡೆಯುತ್ತೀರಾ. ಮಧುಬನದಲ್ಲಿ ನೀವು ಡೈರೆಕ್ಟ್ ಆಗಿ ಪರಮಾತ್ಮ ತಂದೆಯ ಮೂಲಕ ಜ್ಞಾನವನ್ನು ಕೇಳುತ್ತೀರಾ.
ಮಧುಬನದಲ್ಲಿ ಕುಳಿತಾಗ ಪರಮಾತ್ಮ ತಂದೆ ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಅನ್ನುವ ವಿಚಾರ ನಿಮ್ಮ ಮನಸ್ಸಿನಲ್ಲಿ ಇರುತ್ತದೆ. ಬೇರೆ ಯಾವ ಸತ್ಸಂಗ ಅಥವಾ ಕಾಲೇಜ್ನಲ್ಲಿ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಎಂದೂ ಯಾರೂ ತಿಳಿದುಕೊಳ್ಳಲು ಸಾಧ್ಯ ಇಲ್ಲ. ನಮಗೆ ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿಯನ್ನು ನೀಡುತ್ತಿದ್ದಾರೆ. ನಾವೀಗ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ. ನಾವೀಗ ಈ ಸೃಷ್ಟಿ ಚಕ್ರದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೇವೆ. ಭಕ್ತಿ ಮಾರ್ಗದ ಸತ್ಸಂಗಕ್ಕೆ ಜನ್ಮ ಜನ್ಮಾಂತರದಿಂದ ನಾವು ಹೋಗುತ್ತಾ ಬಂದಿದ್ದೇವೆ. ಜ್ಞಾನ ಮಾರ್ಗದ ಈ ಸತ್ಸಂಗದ ಮಾತು ಈ ಸಂಗಮ ಯುಗದಲ್ಲಿ ಒಂದು ಬಾರಿ ಮಾತ್ರ ನಡೆಯುತ್ತದೆ. ಭಕ್ತಿ ಮಾರ್ಗದಲ್ಲಿ ನಾವು ಏನೆಲ್ಲವನ್ನು ಮಾಡುತ್ತಾ ಬಂದಿದ್ದೇವೋ ಆ ಭಕ್ತಿಯ ಸಮಯ ಈಗ ಪೂರ್ಣ ಆಗುತ್ತಾ ಇದೆ. ಭಕ್ತಿಯಲ್ಲಿ ಯಾವ ಸಾರವೂ ಇಲ್ಲ. ಅಲ್ಪಕಾಲದ ಫಲವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಭಕ್ತಿಯಲ್ಲಿ ಮನುಷ್ಯರು ಎಷ್ಟೊಂದು ತಲೆಯನ್ನು ಚಚ್ಚಿಕೊಳ್ಳುತ್ತಾರೆ. ಈಗ ಮಕ್ಕಳ ಬುದ್ಧಿಯಲ್ಲಿ ವಿಚಾರ ಇದೆ, ಸ್ವಯಂ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಎಂದು. ಪರಮಾತ್ಮ ತಂದೆಯ ನೆನಪು ಈಗ ನಮ್ಮ ಬುದ್ಧಿಯಲ್ಲಿ ಇದೆ. ನಾವೀಗ ಬುದ್ಧಿಯ ಮೂಲಕ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇವೆ ಮತ್ತು ನಾವು ಕಳೆದುಕೊಂಡಿರುವ ರಾಜ್ಯದ ನೆನಪು ಈಗ ನಮಗೆ ಬರುತ್ತದೆ. ಈಗ ನಾವು ಎಷ್ಟು ಜಾಸ್ತಿ ಪುರುಷಾರ್ಥವನ್ನು ಮಾಡುತ್ತೇವೋ ಮತ್ತು ಎಷ್ಟು ಹೆಚ್ಚು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇವೋ ಅಷ್ಟು ಜ್ಞಾನ ಬುದ್ಧಿಯಲ್ಲಿ ಧಾರಣೆ ಆಗುತ್ತಾ ಹೋಗುತ್ತದೆ. ನಾವು ಎಷ್ಟು ಹೆಚ್ಚು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇವೋ ಅಷ್ಟು ಅನ್ಯರಿಗೂ ಕೂಡ ಜ್ಞಾನವನ್ನು ಧಾರಣೆ ಮಾಡಿಸುತ್ತಾ ಹೋಗುತ್ತೇವೆ. ನಾವು ಎಷ್ಟು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಸ್ವಯಂನಲ್ಲಿ ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಅನ್ಯರಿಗೂ ಜ್ಞಾನವನ್ನು ಧಾರಣೆ ಮಾಡಿಸುತ್ತೇವೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೇವೆ. ಈಗ ಪ್ರತಿಯೊಂದು ಜ್ಞಾನದ ಮಾತು ನಮ್ಮ ಬುದ್ಧಿಯಲ್ಲಿ ಇದೆ. ಪರಮಾತ್ಮ ತಂದೆ ಪ್ರಜಾಪಿತ ಬ್ರಹ್ಮನ ಮೂಲಕ ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಈ ಬ್ರಹ್ಮ ತಂದೆಗೂ ಕೂಡ ನಾವು ತಂದೆ ಎಂದು ಕರೆಯುತ್ತೇವೆ. ಪರಮಾತ್ಮ ಶಿವ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ನಮಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಈಗ ನಮಗೆ ಗೊತ್ತಿದೆ, ಪರಮಾತ್ಮ ತಂದೆ ಹೇಳುತ್ತಿರುವ ಜ್ಞಾನದ ಮಾತು ಮೊದಲು ನಮ್ಮ ಬುದ್ಧಿಯಲ್ಲಿ ಇರಲಿಲ್ಲ ಎಂದು. ಈ ಯಾವ ಜ್ಞಾನದ ಮಾತು ಮೊದಲು ನಮಗೆ ಗೊತ್ತಿರಲಿಲ್ಲ. ನಾವು ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಸತ್ಸಂಗಕ್ಕೆ ಹೋಗುತ್ತಾ ಬಂದಿದ್ದೇವೆ, ಆದರೆ ಪರಂಪಿತ ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ಯಾವ ಸಮಯದಲ್ಲಿ ಬಂದು ಶಿಕ್ಷಣವನ್ನು ಕಲಿಸುತ್ತಾರೆ ಅನ್ನುವ ವಿಚಾರ ಎಂದು ನಮ್ಮ ಬುದ್ಧಿಯಲ್ಲಿ ಇರಲೇ ಇಲ್ಲ. ಭಕ್ತಿ ಮಾರ್ಗದಲ್ಲಿ ನಾವು ಅನೇಕ ಸತ್ಸಂಗಕ್ಕೆ ಹೋದರೂ ಕೂಡ ಪರಂಪಿತ ಪರಮಾತ್ಮ ತಂದೆ ಯಾವುದೋ ಒಂದು ಸಮಯದಲ್ಲಿ ಬಂದು ಬ್ರಹ್ಮನ ಮೂಲಕ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಅನ್ನುವ ವಿಚಾರ ಎಂದೂ ನಮಗೆ ಬಂದಿರಲಿಲ್ಲ. ಈಗ ನಾವು ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡಿದ್ದೇವೆ ಮತ್ತು ಸಂಗಮ ಯುಗದ ಸಮಯವನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಹೊಸ ಜಗತ್ತಿನ ಸ್ವರ್ಗದ ಸ್ವರಾಜ್ಯವನ್ನು ನಾವೀಗ ಪುನಃ ಪಡೆದುಕೊಳ್ಳುತ್ತಿದ್ದೇವೆ. ಹೊಸ ಜಗತ್ತಿನ ಸ್ವರ್ಗದ ಸ್ವರಾಜ್ಯ ಈಗ ಪುನಃ ನಮಗೆ ನೆನಪಿಗೆ ಬಂದಿದೆ. ನಮ್ಮ ಆಂತರ್ಯದಲ್ಲಿ ಈಗ ನಮಗೆ ಬಹಳಷ್ಟು ಖುಷಿ ಇದೆ. ಬೇಹದ್ದಿನ ತಂದೆಗೆ ಭಗವಂತ ಎಂದು ಕರೆಯುತ್ತೇವೆ. ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ. ಪತಿತ ಪಾವನ ಆದಂತಹ ಪರಮಾತ್ಮ ತಂದೆ ಟೀಚರ್ನ ರೂಪದಲ್ಲಿ ಕುಳಿತು ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಈ ಜಗತ್ತಿನಲ್ಲಿರುವ ಯಾವ ವ್ಯಕ್ತಿಯ ಮನಸ್ಸಿನಲ್ಲೂ ಕೂಡ ಪರಮಾತ್ಮ ತಂದೆ ಟೀಚರ್ ಆಗಿ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ವಿಚಾರ ಇಲ್ಲ. ಮಕ್ಕಳಾದ ನಿಮ್ಮ ಮನಸ್ಸಿನಲ್ಲಿ ಮಾತ್ರ ಪರಮಾತ್ಮ ಟೀಚರ್ ಆಗಿ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ವಿಚಾರ ಇದೆ. ನಿಮ್ಮನ್ನು ಬಿಟ್ಟು ಜಗತ್ತಿನಲ್ಲಿ ಬೇರೆ ಯಾರ ಮನಸ್ಸಿನಲ್ಲೂ ಈ ವಿಚಾರ ಇಲ್ಲ. ನೀವೀಗ ಬೇಹದ್ದಿನ ತಂದೆಯ ನೆನಪಿನಲ್ಲಿ ಕುಳಿತಿದ್ದೀರಾ. ನೀವೀಗ ಆಂತರ್ಯದಲ್ಲಿ ತಿಳಿದುಕೊಂಡಿದ್ದೀರಾ, ಆತ್ಮರಾದ ನಾವು 84 ಜನ್ಮದ ಚಕ್ರವನ್ನು ಪೂರ್ಣಗೊಳಿಸಿ ಈಗ ವಾಪಸ್ ಮನೆಗೆ ಹೋಗುತ್ತೇವೆ ಎಂದು. ಈಗ ನಾವು ಆಂತರ್ಯದಲ್ಲಿ ತಿಳಿದುಕೊಂಡಿದ್ದೇವೆ, ಆತ್ಮರಾದ ನಾವು ನಮ್ಮ 84 ಜನ್ಮದ ಪಾತ್ರವನ್ನು ಪೂರ್ಣಗೊಳಿಸಿ ಈಗ ವಾಪಸ್ ಮನೆಗೆ ಹೋಗುತ್ತೇವೆ ಎಂದು. ಪುನಃ ಸ್ವರ್ಗಕ್ಕೆ ಹೋಗುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಮೂಲಕ ನಾವು ರಾಜಯೋಗದ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ. ಪರಮಾತ್ಮ ತಂದೆ ನಮ್ಮನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಪುನಃ ನಮಗೆ ರಾಜಯೋಗದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಮಕ್ಕಳಿಗೆ ಗೊತ್ತಿದೆ, ಈ ರಾಜಯೋಗದ ಶಿಕ್ಷಣವನ್ನು ಕಲಿಸಿ ಪರಮಾತ್ಮ ತಂದೆ ನಮ್ಮನ್ನು ಸ್ವರ್ಗದ ಮಹಾರಾಜ ಮಹಾರಾಣಿಯನ್ನಾಗಿ ಮಾಡುತ್ತಾರೆ. ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕೂಡ ನಮಗೆ ರಾಜಯೋಗದ ಶಿಕ್ಷಣವನ್ನು ಕಲಿಸಿ ನಮ್ಮನ್ನು ಸ್ವರ್ಗಕ್ಕೆ ಮಹಾರಾಜ ಮಹಾರಾಣಿಯನ್ನಾಗಿ ಮಾಡಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆಯವರು ರಾಜಯೋಗವನ್ನು ಕಲಿಸಿ ನಮ್ಮನ್ನು ಸ್ವರ್ಗಕ್ಕೆ ಮಹಾರಾಜ ಅಥವಾ ಮಹಾರಾಣಿಯನ್ನಾಗಿ ಮಾಡುವುದು ಅಸಾಧ್ಯದ ಮಾತಾಗಿದೆ. ಪರಮಾತ್ಮ ತಂದೆ ಒಂದು ಬಾರಿ ಬಂದು ನಮಗೆ ಈ ಶಿಕ್ಷಣವನ್ನು ಕಲಿಸುತ್ತಾರೆ. ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ
ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸಲು ಈ ಸೃಷ್ಟಿಗೆ ಒಂದು ಬಾರಿ ಮಾತ್ರ ಬರುತ್ತಾರೆ. ಈಗ ನಮ್ಮ ಬುದ್ಧಿಯಲ್ಲಿ ವಿಚಾರ ಇದೆ, ಮಕ್ಕಳಾದ ನಾವೀಗ ಪರಮಾತ್ಮ ತಂದೆಯ ಮೂಲಕ ಬೇಹದ್ದಿನ ಸೃಷ್ಟಿಯ ಸ್ವರಾಜ್ಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಈ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಎಂದು. ಪರಮಾತ್ಮ ತಂದೆಯ ಮೂಲಕ ಬೇಹದ್ದಿನ ಸೃಷ್ಟಿಯ ಸ್ವರಾಜ್ಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಈ ಶಿಕ್ಷಣವನ್ನು ನಾವೀಗ ಕಲಿಯುತ್ತಿದ್ದೇವೆ ಎಂದು ನಮ್ಮ ಬುದ್ಧಿಯಲ್ಲಿ ವಿಚಾರ ಇದೆ. ಗುರಿ ಉದ್ದೇಶದ ಶಕ್ತಿಯಿಂದ ನಾವೀಗ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ. ಮಧುರಾತಿ ಮಧುರ ಮಕ್ಕಳಾದ ನೀವು ಈಗ ಎಲ್ಲಿ ಕುಳಿತಿದ್ದೀರಾ ಅನ್ನುವ ವಿಚಾರ ನಿಮ್ಮ ಬುದ್ಧಿಯಲ್ಲಿ ಇದೆ. ಮನುಷ್ಯರ ಬುದ್ಧಿಯಲ್ಲೂ ಯಾವುದಾದರೂ ಒಂದು ವಿಚಾರ ನಡೆಯುತ್ತಿರುತ್ತದೆ ತಾನೇ? ಶಿಕ್ಷಣವನ್ನು ಕಲಿಯುವ ಸಮಯದಲ್ಲಿ ಶಿಕ್ಷಣದ ವಿಚಾರ ನಡೆಯುತ್ತಿರುತ್ತದೆ, ಆಟವನ್ನು ಆಡುವ ಸಮಯದಲ್ಲಿ ಆಟದ ವಿಚಾರ ಬುದ್ಧಿಯಲ್ಲಿ ನಡೆಯುತ್ತಿರುತ್ತದೆ. ಈಗ ನಿಮಗೆ ಗೊತ್ತಿದೆ, ನಾವು ಬೇಹದ್ದಿನ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ. ಮೊದಲು ನಮಗೆ ಈ ಜ್ಞಾನ ಗೊತ್ತಿರಲಿಲ್ಲ. ಯಾವ ಮನುಷ್ಯರೂ ಕೂಡ ರಾಜಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ, ಭಗವಂತ ತಂದೆ ಬಂದು ರಾಜಯೋಗವನ್ನು ಕಲಿಸುತ್ತಾರೆ ಅನ್ನುವ ವಿಚಾರ ಯಾವ ಮನುಷ್ಯರಿಗೂ ಗೊತ್ತಿಲ್ಲ. ಈಗ ಮಕ್ಕಳಾದ ನೀವು ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಜನ್ಮ ಜನ್ಮಾಂತರದಿಂದ ನಾವೇ ಭಕ್ತಿಯನ್ನು ಮಾಡುತ್ತಾ ಬಂದಿದ್ದೇವೆ ಅನ್ನುವ ಮಾತು ಈಗ ನಮಗೆ ನೆನಪಿಗೆ ಬಂದಿದೆ. ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ನಮಗೆ ಈ ಜ್ಞಾನವನ್ನು ನೀಡಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಎಲ್ಲಿಯವರೆಗೂ ಈ ಸೃಷ್ಟಿಗೆ ಬರುವುದಿಲ್ಲವೋ ಅಲ್ಲಿಯವರೆಗೂ ವಿಶ್ವದ ರಾಜ್ಯಭಾಗ್ಯದ ಆಸ್ತಿ ನಮಗೆ ಹೇಗೆ ಸಿಗಲು ಸಾಧ್ಯ? ಪರಮಾತ್ಮ ತಂದೆ ನೀಡುವ ಜ್ಞಾನ ಯಾರ ಬುದ್ಧಿಯಲ್ಲೂ ನೆನಪಿಗೆ ಬರುವುದೇ ಇಲ್ಲ. ನಾವೀಗ ಭಗವಂತ ತಂದೆಗೆ ಮಕ್ಕಳಾಗಿದ್ದೇವೆ. ಪರಮಾತ್ಮ ತಂದೆ ಸ್ವರ್ಗದ ರಚಯಿತ ಆಗಿದ್ದಾರೆ. ಅಂದ ಮೇಲೆ ನಾವೇಕೆ ಸ್ವರ್ಗದಲ್ಲಿ ಇಲ್ಲ? ನಾವೇಕೆ ನರಕದಲ್ಲಿ ದುಃಖಿಗಳಾಗಿದ್ದೇವೆ? ಹೇ ಭಗವಂತ, ಹೇ ಪತಿತ ಪಾವನ ಎಂದು ಎಲ್ಲರೂ ಕರೆಯುತ್ತಾರೆ. ಆದರೆ ನಾವು ಇಷ್ಟೊಂದು ದುಃಖಿಗಳು ಏಕೆ ಆಗಿದ್ದೇವೆ ಅನ್ನುವ ವಿಚಾರ ಯಾರ ಬುದ್ಧಿಯಲ್ಲೂ ಇಲ್ಲ. ಪರಮಾತ್ಮ ತಂದೆ ಮಕ್ಕಳಿಗೆ ದುಃಖವನ್ನು ಕೊಡುತ್ತಾರೇನು? ಪರಮಾತ್ಮ ತಂದೆ ಎಂದೂ ಮಕ್ಕಳಿಗೆ ದುಃಖವನ್ನು ನೀಡುವುದಿಲ್ಲ. ದುಃಖವನ್ನು ನೀಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಸೃಷ್ಟಿಯನ್ನು ರಚನೆ ಮಾಡಿದ್ದಾರೇನು? ಪರಮಾತ್ಮ ತಂದೆ ದುಃಖವನ್ನು ನೀಡುವುದಕ್ಕೋಸ್ಕರ ಈ ಸೃಷ್ಟಿಯನ್ನು ರಚನೆ ಮಾಡಿಲ್ಲ. ಪರಮಾತ್ಮ ತಂದೆ ಮಕ್ಕಳಿಗೋಸ್ಕರ ಈ ಸೃಷ್ಟಿಯನ್ನು ರಚನೆ ಮಾಡಿದ್ದಾರೆ. ಅಂದ ಮೇಲೆ ಮಕ್ಕಳಿಗೆ ದುಃಖವನ್ನು ನೀಡಲು ಪರಮಾತ್ಮ ತಂದೆ ಈ ಸೃಷ್ಟಿಯನ್ನು ರಚನೆ ಮಾಡಿದ್ದಾರೇನು? ಪರಮಾತ್ಮ ತಂದೆ ದುಃಖವನ್ನು ನೀಡಲು ಈ ಸೃಷ್ಟಿಯನ್ನು ರಚನೆ ಮಾಡಲು ಸಾಧ್ಯ ಇಲ್ಲ. ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಶ್ರೀಮಂತದಂತೆ ನಡೆಯುತ್ತಿದ್ದೀರಾ. ಭಲೆ ನೀವು ಆಫೀಸ್ನಲ್ಲಿ ಕುಳಿತಿರಬಹುದು ಅಥವಾ ಉದ್ಯೋಗ ವ್ಯವಹಾರ ಮುಂತಾದದನ್ನು ಮಾಡುತ್ತಾ ಕುಳಿತಿರಬಹುದು. ಆದರೆ ನಿಮ್ಮ ಬುದ್ಧಿಯಲ್ಲಿ ವಿಚಾರ ಇದೆ, ಸ್ವಯಂ ಭಗವಂತ ಟೀಚರ್ ಆಗಿ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಅಂದ ಮೇಲೆ ಪ್ರತಿದಿನ ಬೆಳಗ್ಗೆ ನಾವು ಮುರುಳಿ ಕ್ಲಾಸಿಗೆ ಹೋಗಬೇಕು. ಕ್ಲಾಸಿಗೆ ಹೋದಾಗ ಪರಮಾತ್ಮ ತಂದೆಯ ನೆನಪು ಇರುತ್ತದೆ. ಯಾರು ಪ್ರತಿದಿನ ಮುರುಳಿ ಕ್ಲಾಸಿಗೆ ಹೋಗುತ್ತಾರೋ, ಯಾರು ಪ್ರತಿದಿನ ಜ್ಞಾನದ ಶಿಕ್ಷಣವನ್ನು ಕಲಿಯಲು ಕ್ಲಾಸಿಗೆ ಬರುತ್ತಾರೋ, ಅವರಿಗೆ ಪರಮಾತ್ಮ ಟೀಚರ್ ಆಗಿದ್ದಾರೆ ಅನ್ನುವ ಸ್ಮೃತಿ ಇರುತ್ತದೆ. ಇನ್ನು ಯಾರು ಪ್ರತಿದಿನ ಮುರುಳಿ ಕ್ಲಾಸಿಗೆ ಬರುವುದಿಲ್ಲವೋ ಅವರು ಶಿಕ್ಷಣವನ್ನು ಹೇಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ? ಮತ್ತು ಶಿಕ್ಷಣವನ್ನು ಕಲಿಸುತ್ತಿರುವ ಪರಮಾತ್ಮ ತಂದೆಯನ್ನು ಅವರು ಹೇಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ? ಇದೆಲ್ಲ ಹೊಸ ಮಾತಾಗಿದೆ. ಈ ಹೊಸ ಜ್ಞಾನದ ಮಾತಿನ ಬಗ್ಗೆ ನಿಮಗೆ ಗೊತ್ತಿದೆ. ಬೇಹದ್ದಿನ ತಂದೆ ಹೊಸ ಜಗತ್ತನ್ನು ರಚನೆ ಮಾಡುತ್ತಾರೆ. ಪರಮಾತ್ಮ ತಂದೆ ಕುಳಿತು ಹೊಸ ಜಗತ್ತಿಗೋಸ್ಕರ ನಮ್ಮ ಜೀವನವನ್ನು ವಜ್ರ ಸಮಾನ ಮಾಡುತ್ತಿದ್ದಾರೆ. ಯಾವಾಗ ಮಾಯೆ ನಮ್ಮಲ್ಲಿ ಪ್ರವೇಶವನ್ನು ಮಾಡಿತೋ ಆ ಸಮಯದಿಂದ ನಾವು ಕವಡೆಯ ಸಮಾನ ಆಗುತ್ತಾ ಬಂದಿದ್ದೇವೆ. ಮಾಯೆ ನಮ್ಮಲ್ಲಿ ಪ್ರವೇಶವನ್ನು ಮಾಡಿದ ನಂತರ ನಮ್ಮ ಕಲೆಗಳು ಕಡಿಮೆ ಆಗುತ್ತಾ ಹೋಗಿದೆ. ಮಾಯೆ ನಮ್ಮನ್ನು ಹೇಗೆ ನುಂಗುತ್ತದೆ ಅನ್ನುವುದೇ ನಮಗೆ ಗೊತ್ತಾಗುವುದಿಲ್ಲ. ಪರಮಾತ್ಮ ತಂದೆ ಬಂದು ಮಕ್ಕಳನ್ನು ಅಜ್ಞಾನದ ನಿದ್ದೆಯಿಂದ ಜಾಗೃತರನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆ ಸ್ಥೂಲ ನಿದ್ದೆಯಿಂದ ಜಾಗೃತರನ್ನಾಗಿ ಮಾಡುವುದಿಲ್ಲ. ನಾವೆಲ್ಲರೂ ಅಜ್ಞಾನದ ನಿದ್ದೆಯಲ್ಲಿ ಮಲಗಿಬಿಟ್ಟಿದ್ದೆವು. ಜ್ಞಾನದ ಸಾಗರ ತಂದೆ ಜ್ಞಾನವನ್ನು ನೀಡುತ್ತಾರೆ. ಜ್ಞಾನದ ಸಾಗರ ತಂದೆಯನ್ನು ಬಿಟ್ಟು ಬೇರೆ ಯಾರು ಜ್ಞಾನವನ್ನು ನೀಡಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಒಮ್ಮೆ ಮಾತ್ರ ಈ ಸೃಷ್ಟಿಗೆ ಬಂದು ನಮಗೆ ಜ್ಞಾನವನ್ನು ನೀಡುತ್ತಾರೆ. ನಮ್ಮ ಅತಿ ಪ್ರೀತಿಯ ತಂದೆಯಾದ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ, ಪತಿತ ಪಾವನ ಆಗಿದ್ದಾರೆ. ನಮ್ಮ ಅತಿ ಪ್ರೀತಿಯ ತಂದೆಯಾದ ಜ್ಞಾನದ ಸಾಗರ ಪತಿತ ಪಾವನ ಆದಂತಹ ಪರಮಾತ್ಮ ತಂದೆ ಮಾತ್ರ ನಮಗೆ ಜ್ಞಾನವನ್ನು ನೀಡಲು ಸಾಧ್ಯ. ಈಗ ಮಕ್ಕಳಾದ ನೀವು ಈ ಮಾತನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಪರಮಾತ್ಮ ತಂದೆ ನಮ್ಮನ್ನು ಯುಕ್ತಿಯಿಂದ ಪಾವನ ಮಾಡುತ್ತಿದ್ದಾರೆ. ಈಗ ಮಕ್ಕಳಿಗೆ ಗೊತ್ತಾಗಿದೆ, ಪರಮಾತ್ಮ ತಂದೆ ನಮಗೆ ಜ್ಞಾನವನ್ನು ನೀಡಿ ಯುಕ್ತಿಯ ಮೂಲಕ ನಮ್ಮನ್ನು ಪಾವನ ಮಾಡುತ್ತಿದ್ದಾರೆ. ನಾವೆಲ್ಲರೂ ಹೇ ಪತಿತ ಪಾವನ ಪರಮಾತ್ಮ ತಂದೆ ಬನ್ನಿ ಎಂದು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾ ಬಂದಿದ್ದೇವೆ. ಆದರೆ ಪರಮಾತ್ಮ ತಂದೆ ಹೇಗೆ ಬಂದು ನಮ್ಮನ್ನು ಪಾವನ ಮಾಡುತ್ತಾರೆ ಅನ್ನುವುದು ನಮಗೆ ಗೊತ್ತಿರಲಿಲ್ಲ.
ಕೇವಲ ಪತಿತ ಪಾವನ ಎಂದು ಪರಮಾತ್ಮ ತಂದೆಗೆ ಕರೆಯುತ್ತಿದ್ದೆವು. ಆದರೆ ಪತಿತ ಪಾವನ ಎಂದು ಕರೆದ ತಕ್ಷಣ ನಾವು ಪಾವನ ಆಗಲು ಸಾಧ್ಯ ಇಲ್ಲ. ನಿಮಗೆ ಗೊತ್ತಿದೆ, ಈ ಸಮಯದಲ್ಲಿ ಎಲ್ಲರೂ ಪತಿತರು, ಭ್ರಷ್ಟಾಚಾರಿಗಳು ಆಗಿದ್ದಾರೆ. ಯಾರು ಭ್ರಷ್ಟಾಚಾರದಿಂದ ಜನ್ಮವನ್ನು ಪಡೆದುಕೊಳ್ಳುತ್ತಾರೋ ಅವರಿಗೆ ಪತಿತರು ಅಥವಾ ಭ್ರಷ್ಟಾಚಾರಿಗಳು ಎಂದು ಕರೆಯಲಾಗುತ್ತದೆ. ಭ್ರಷ್ಟಾಚಾರದಿಂದ ಜನ್ಮವನ್ನು ಪಡೆದುಕೊಂಡಿರುವ ಭ್ರಷ್ಟಾಚಾರಿಗಳು ಭ್ರಷ್ಟ ಕರ್ತವ್ಯವನ್ನೇ ಮಾಡುತ್ತಾರೆ. ಬೇಹದ್ದಿನ ತಂದೆ ಕುಳಿತು ಈ ಎಲ್ಲಾ ಜ್ಞಾನದ ಮಾತನ್ನು ನಮಗೆ ತಿಳಿಸುತ್ತಿದ್ದಾರೆ. ಈಗ ನೀವು ಸಮ್ಮುಖದಲ್ಲಿ ಕುಳಿತು ಜ್ಞಾನವನ್ನು ಕೇಳುತ್ತೀರಾ? ಯಾವಾಗ ನೀವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಮಧುಬನದಲ್ಲಿ ಕುಳಿತು ಜ್ಞಾನವನ್ನು ಕೇಳುತ್ತೀರೋ ಆಗ ನಿಮ್ಮ ಬುದ್ಧಿಯೋಗ ಸಂಪೂರ್ಣ ಪರಮಾತ್ಮ ತಂದೆಯ ಜೊತೆ ಜೋಡಣೆ ಆಗಿರುತ್ತದೆ. ನಂತರ ನೀವು ಯಾವಾಗ ಕುಸ್ಸಂಗದಲ್ಲಿ ಬರುತ್ತೀರೋ, ಕೆಟ್ಟವರ ಸಂಘದಲ್ಲಿ ಬರುತ್ತೀರೋ, ಅನೇಕರ ಜೊತೆ ಮಿಲನವನ್ನು ಮಾಡುತ್ತೀರೋ, ಅಂತಹ ವಾತಾವರಣದಲ್ಲಿ ಕುಳಿತು ನೀವು ಜ್ಞಾನವನ್ನು ಕೇಳಿದಾಗ, ಸಮ್ಮುಖದಲ್ಲಿ ಜ್ಞಾನವನ್ನು ಕೇಳಿದಾಗ ನಿಮ್ಮ ಸ್ಥಿತಿ ಎಷ್ಟು ಶ್ರೇಷ್ಠವಾಗಿರುತ್ತದೆಯೋ ಅಂತಹ ಸ್ಥಿತಿ ನಿಮ್ಮ ಲೌಕಿಕ ಮನೆಯಲ್ಲಿ ಇದ್ದು ನೀವು ಜ್ಞಾನವನ್ನು ಕೇಳಿದಾಗ ಇರುವುದಿಲ್ಲ. ಅಂದರೆ ಸ್ಥಿತಿ ಬದಲಾಗಿ ಬಿಡುತ್ತದೆ. ಮಧುಬನದಲ್ಲಿ ನೀವು ಸಮ್ಮುಖದಲ್ಲಿ ಕುಳಿತು ಜ್ಞಾನವನ್ನು ಕೇಳುತ್ತೀರಾ? ಸ್ವಯಂ ಜ್ಞಾನದ ಸಾಗರ ಪರಂಪಿತ ಪರಮಾತ್ಮ ತಂದೆ ಕುಳಿತು ಮಧುಬನದಲ್ಲಿ ಜ್ಞಾನದ ಬಾಣವನ್ನು ಹೊಡೆಯುತ್ತಾರೆ. ಆದ್ದರಿಂದ ಮಧುಬನಕ್ಕೆ ಬಹಳಷ್ಟು ಮಹಿಮೆ ಇದೆ. ಗಾಯನ ಕೂಡ ಇದೆ, ಮಧುಬನದಲ್ಲಿ ಮುರುಳಿಯನ್ನು ನುಡಿಸಿದರು ಎಂದು. ಅನೇಕ ಸ್ಥಾನದಲ್ಲಿ ಪರಮಾತ್ಮ ತಂದೆ ಮುರುಳಿಯನ್ನು ನುಡಿಸುತ್ತಾರೆ, ಆದರೆ ಸಮ್ಮುಖದಲ್ಲಿ ಮಧುಬನದಲ್ಲಿ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಮತ್ತು ಮಕ್ಕಳಿಗೆ ಎಚ್ಚರಿಕೆಯನ್ನು ಕೊಡುತ್ತಾರೆ. ಮಕ್ಕಳೇ, ನೀವೀಗ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಎಂದು ಪರಮಾತ್ಮ ತಂದೆ ಮಧುಬನದಲ್ಲಿ ಸಮ್ಮುಖದಲ್ಲಿ ಮಕ್ಕಳಿಗೆ ಹೇಳುತ್ತಾರೆ. ನೀವು ಕೆಟ್ಟವರ ಸಂಘವನ್ನು ಮಾಡಬೇಡಿ. ನೀವೀಗ ಉಲ್ಟಾ ಸುಲ್ಟಾ ಮಾತನಾಡುವಂತವರ, ಕೆಟ್ಟದ್ದನ್ನು ಮಾತನಾಡುವಂತವರ ಸಂಘದಲ್ಲಿ ಬರಬಾರದು. ಉಲ್ಟಾ ಮಾತನ್ನು ಮಾತನಾಡುವಂತಹ ವ್ಯಕ್ತಿಗಳು ನಿಮಗೆ ಉಲ್ಟಾ ಮಾತನ್ನು ಹೇಳಿ ನಿಮ್ಮನ್ನು ಭಯಪಡಿಸಿ ಶಿಕ್ಷಣವನ್ನು ಕಲಿಯದಂತೆ ಮಾಡಿಬಿಡುತ್ತಾರೆ. ಕೆಟ್ಟವರ ಸಂಘ ನಮ್ಮನ್ನು ಮುಳುಗಿಸಿ ಬಿಡುತ್ತದೆ. ಕುಸ್ಸಂಗ ನಮ್ಮನ್ನು ಮುಳುಗಿಸುತ್ತದೆ, ಒಳ್ಳೆಯ ಸಂಘ ನಮ್ಮನ್ನು ತೇಲಿಸುತ್ತದೆ. ಪರಮಾತ್ಮ ತಂದೆ ಸತ್ಯ ತಂದೆಯಾಗಿದ್ದಾರೆ. ಇದು ಸತ್ಯ ತಂದೆಯ ಸಂಘ ಆಗಿದೆ. ನೀವೀಗ ಪ್ರತಿಜ್ಞೆಯನ್ನು ಮಾಡುತ್ತೀರಾ? ನಾವು ಒಬ್ಬ ಪರಮಾತ್ಮ ತಂದೆ ಹೇಳುವ ಮಾತನ್ನೇ ಕೇಳುತ್ತೇವೆ ಎಂದು, ಒಬ್ಬ ಪರಮಾತ್ಮ ತಂದೆಯ ಆಜ್ಞೆಯಂತೆ ನಾವು ನಡೆಯುತ್ತೇವೆ ಎಂದು ನೀವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡುತ್ತೀರಾ? ನಮ್ಮೆಲ್ಲರಿಗೂ ತಂದೆ, ಶಿಕ್ಷಕ, ಸದ್ಗುರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಜಗತ್ತಿನಲ್ಲಿರುವಂತಹ ಗುರುಗಳು ಕೇವಲ ಶಾಸ್ತ್ರದ ಮಾತನ್ನು ಓದಿ ಹೇಳುತ್ತಾರೆ. ಜಗತ್ತಿನ ಗುರುಗಳು ಶಾಸ್ತ್ರದ ಜ್ಞಾನವನ್ನು ಹೇಳುತ್ತಾರೆ, ಅದರಲ್ಲಿ ಯಾವ ಹೊಸ ಮಾತು ಇಲ್ಲ. ಪರಮಾತ್ಮ ತಂದೆಯ ಪರಿಚಯವನ್ನು ಯಾವ ಗುರುಗಳೂ ನಮಗೆ ನೀಡಲು ಸಾಧ್ಯ ಇಲ್ಲ. ಯಾವ ಗುರುಗಳಿಗೂ ಜ್ಞಾನದ ಮಾತು ಗೊತ್ತೇ ಇಲ್ಲ. ಎಲ್ಲರೂ ಪರಮಾತ್ಮ ತಂದೆಯ ಬಗ್ಗೆ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳುತ್ತಾ ಬಂದಿದ್ದಾರೆ. ರಚಯಿತನ ಬಗ್ಗೆ ನಮಗೆ ಗೊತ್ತಿಲ್ಲ, ರಚನೆಯ ಬಗ್ಗೆ ನಮಗೆ ಗೊತ್ತಿಲ್ಲ ಎಂದು ಎಲ್ಲಾ ಮಹಾತ್ಮರು ಹೇಳುತ್ತಾ ಬಂದಿದ್ದಾರೆ. ಯಾವಾಗ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೋ ಆಗ ಪರಮಾತ್ಮ ತಂದೆ ನಮಗೆ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸುತ್ತಾರೆ. ಈ ಕಲಿಯುಗದಲ್ಲಿ ನಂಬರ್ ವಾರ್ ಗುರುಗಳು ಇದ್ದಾರೆ. ಕೆಲವು ಗುರುಗಳಿಗೆ ಲಕ್ಷಾಂತರ ಜನ ಶಿಷ್ಯರು ಇದ್ದಾರೆ. ಈಗ ನಿಮಗೆ ಗೊತ್ತಿದೆ, ನಮಗೆ ಸದ್ಗುರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಇಲ್ಲಿ ಸಾಯುವಂತಹ ಮಾತೇ ಇಲ್ಲ. ಪರಮಾತ್ಮ ಶಿವ ತಂದೆಗೆ ಶರೀರವೇ ಇಲ್ಲ. ಈ ಶರೀರ ಪರಮಾತ್ಮ ಶಿವ ತಂದೆಯ ಶರೀರ ಅಲ್ಲ. ಪರಮಾತ್ಮ ಶಿವ ತಂದೆ ಅಶರೀರಿ ಆಗಿದ್ದಾರೆ, ಅಮರ ಆಗಿದ್ದಾರೆ. ಆತ್ಮರಾದ ನಮಗೆ ಪರಮಾತ್ಮ ತಂದೆ ಅಮರ ಕಥೆಯನ್ನು ಹೇಳಿ ನಮ್ಮನ್ನು ಅಮರರನ್ನಾಗಿ ಮಾಡುತ್ತಿದ್ದಾರೆ. ನಮ್ಮನ್ನು ಪರಮಾತ್ಮ ತಂದೆ ಅಮರಪುರಿಗೆ ಕರೆದುಕೊಂಡು ಹೋಗುತ್ತಾರೆ. ನಂತರ ಸುಖಧಾಮಕ್ಕೆ ನಮ್ಮನ್ನು ಪರಮಾತ್ಮ ತಂದೆ ಕಳಿಸುತ್ತಾರೆ. ನಿರ್ವಾಣ ಧಾಮ ಅಂದರೆ ಅಮರಪುರಿ ಆಗಿದೆ. ಈಗ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇದೆ. ಆತ್ಮರಾದ ನಾವು ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೇವೆ. ಈಗ ನಮ್ಮ ಬುದ್ಧಿಯಲ್ಲಿ ಜ್ಞಾನ ಇದೆ. ಆತ್ಮರಾದ ನಾವು ಈ ಶರೀರವನ್ನು ತ್ಯಾಗ ಮಾಡಿ ಪರಮಾತ್ಮ ತಂದೆಯ ಬಳಿ ಹೋಗುತ್ತೇವೆ. ಈಗ ನಾವು ಎಷ್ಟು ಜಾಸ್ತಿ ಪುರುಷಾರ್ಥವನ್ನು ಮಾಡುತ್ತೇವೋ ಆ ಪುರುಷಾರ್ಥಕ್ಕನುಸಾರವಾಗಿ ನಮಗೆ ಪದವಿ ಸಿಗುತ್ತದೆ. ಕ್ಲಾಸ್ನಿಂದ ಟ್ರಾನ್ಸ್ಫರ್ ಅಂತೂ ಆಗುತ್ತೇವೆ ತಾನೆ. ಈ ಶಿಕ್ಷಣವನ್ನು ಕಲಿತ ನಂತರ ನಾವು ಮೃತ್ಯುಲೋಕದಲ್ಲಿ ಪದವಿಯನ್ನು ಪಡೆದುಕೊಳ್ಳುವುದಿಲ್ಲ. ಈ ಶಿಕ್ಷಣದ ಪದವಿ ನಮಗೆ ಈ ಮೃತ್ಯುಲೋಕದಲ್ಲಿ ಸಿಗುವುದಿಲ್ಲ. ಈ ಮೃತ್ಯುಲೋಕ ಪುನಃ ಅಮರಲೋಕ ಆಗಿಬಿಡುತ್ತದೆ. ಈಗ ನಮಗೆ ಸ್ಮೃತಿ ಬಂದಿದೆ, ನಾವೇ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ 21 ಜನ್ಮದವರೆಗೂ ರಾಜ್ಯವನ್ನು ಆಳಿದ್ದೇವೆ. ನಂತರ ನಾವೇ ದ್ವಾಪರ ಯುಗ ಮತ್ತು ಕಲಿಯುಗದಲ್ಲಿ ಬರುತ್ತೇವೆ. ಈಗ ಇದು ನಮ್ಮ ಅಂತಿಮ ಜನ್ಮ ಆಗಿದೆ. ಈಗ ನಾವು ವಾಪಸ್ ಮನೆಗೆ ಹೋಗುತ್ತೇವೆ. ಮೊದಲು ನಾವು ಮುಕ್ತಿಧಾಮಕ್ಕೆ ಹೋಗಿ ನಂತರ ಸುಖಧಾಮದಲ್ಲಿ ಬರುತ್ತೇವೆ. ಈಗ ಪರಮಾತ್ಮ ತಂದೆ ಮಕ್ಕಳನ್ನು ಎಷ್ಟೊಂದು ರಿಫ್ರೆಶ್ ಮಾಡುತ್ತಿದ್ದಾರೆ. ಆತ್ಮಕ್ಕೆ ಗೊತ್ತಿದೆ, ನಾವೇ 84 ಜನ್ಮದ ಚಕ್ರದಲ್ಲಿ ಬರುತ್ತೇವೆ.
ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ಈ ನಾಟಕ ಚಕ್ರದಲ್ಲಿ ಬರುವುದಿಲ್ಲ. ಈ ಸೃಷ್ಟಿಚಕ್ರದ ಜ್ಞಾನ ನನಗೆ ಗೊತ್ತಿದೆ, ನನ್ನ ಬುದ್ಧಿಯಲ್ಲಿ ಸಂಪೂರ್ಣ ಸೃಷ್ಟಿಚಕ್ರದ ಜ್ಞಾನ ಇದೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ಈಗ ನಿಮಗೆ ಗೊತ್ತಿದೆ, ಪತಿತ ಪಾವನ ಬೇಹದ್ದಿನ ತಂದೆಯಾಗಿದ್ದಾರೆ. ಬೇಹದ್ದಿನ ತಂದೆ ನಮ್ಮನ್ನು ಪಾವನ ಮಾಡುವಂತಹ ತಂದೆಯಾಗಿದ್ದಾರೆ. ಯಾವ ಮನುಷ್ಯರು ಬೇಹದ್ದಿನ ತಂದೆಯಾಗಲು ಸಾಧ್ಯ ಇಲ್ಲ. ಬೇಹದ್ದಿನ ತಂದೆ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ನಿಮಗೆ ಗೊತ್ತಿದೆ, ಆತ್ಮರಾದ ನಾವೆಲ್ಲರೂ ಪರಮಧಾಮದ ನಿವಾಸಿಗಳಾಗಿದ್ದೇವೆ. ನಾವು ಪರಮಧಾಮದಿಂದ ಪುನಃ ಈ ಸೃಷ್ಟಿಗೆ ಬಂದು ಈ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೇವೆ. ಮೊಟ್ಟ ಮೊದಲು ಪಾತ್ರವನ್ನು ಮಾಡಲು ಈ ಸೃಷ್ಟಿಗೆ ಯಾರು ಬಂದರು ಅನ್ನುವುದು ನಿಮಗೆ ಗೊತ್ತಿದೆ. ಆತ್ಮರಾದ ನಾವು ನಿರಾಕಾರಿ ಜಗತ್ತಿನಿಂದ ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬರುತ್ತೇವೆ. ಈ ಸಮಯದಲ್ಲಿ ಮಕ್ಕಳಿಗೆ ಜ್ಞಾನ ಪ್ರಾಪ್ತಿಯಾಗುತ್ತಾ ಇದೆ. ಹೇಗೆ ನಂಬರ್ ವಾರಾಗಿ ಎಲ್ಲಾ ಧರ್ಮದ ಆತ್ಮರು ತಮ್ಮ ಸಮಯಕ್ಕೆ ಸರಿಯಾಗಿ ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬರುತ್ತಾರೆ ಅನ್ನುವುದು ನಿಮಗೆ ಗೊತ್ತಿದೆ. ಈ ನಾಟಕಕ್ಕೆ ಅವಿನಾಶಿ ನಾಟಕ ಎಂದು ಕರೆಯಲಾಗುತ್ತದೆ. ಈ ನಾಟಕದ ಜ್ಞಾನ ಯಾರ ಬುದ್ಧಿಯಲ್ಲೂ ಇಲ್ಲ. ನಾವೆಲ್ಲರೂ ಬೇಹದ್ದಿನ ನಾಟಕದ ಪಾತ್ರಧಾರಿಗಳಾಗಿದ್ದೇವೆ. ಬೇಹದ್ದಿನ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ತಮ್ಮ ಜನ್ಮದ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆ ಜ್ಞಾನದ ಮೂಲಕ ಈಗ ನಮ್ಮನ್ನು ಎಷ್ಟೊಂದು ರಿಫ್ರೆಶ್ ಮಾಡುತ್ತಿದ್ದಾರೆ. ಪುರುಷಾರ್ಥಕ್ಕನುಸಾರವಾಗಿ ನಾವೀಗ ರಿಫ್ರೆಶ್ ಆಗುತ್ತೇವೆ. ಕೆಲವರು ಬಹಳಷ್ಟು ಖುಷಿಯಲ್ಲಿ ಇರುತ್ತಾರೆ. ಪರಮಾತ್ಮ ತಂದೆ ನಮಗೆ ಸತ್ಯ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಯಾವ ಮನುಷ್ಯರು ಸತ್ಯ ಜ್ಞಾನವನ್ನು ನೀಡಲು ಸಾಧ್ಯ ಇಲ್ಲ. ಆದ್ದರಿಂದ ಈ ಜಗತ್ತಿನಲ್ಲಿ ಅಜ್ಞಾನದ ಅಂಧಕಾರ ಇದೆ ಎಂದು ಕರೆಯಲಾಗುತ್ತದೆ. ನಾವೆಲ್ಲರೂ ಅಜ್ಞಾನದ ಅಂಧಕಾರಕ್ಕೆ ಹೇಗೆ ವಶ ಆದೆವು ಅನ್ನುವುದು ನಿಮಗೆ ಗೊತ್ತಿದೆ. ನಂತರ ಜ್ಞಾನದ ಪ್ರಕಾಶವನ್ನು ಹೇಗೆ ಪ್ರಾಪ್ತಿ ಮಾಡಿಕೊಳ್ಳಬೇಕು ಅನ್ನುವುದನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ. ನಂಬರ್ ವಾರಾಗಿ ನೀವೀಗ ಜ್ಞಾನವನ್ನು ತಿಳಿದುಕೊಂಡಿದ್ದೀರಾ. ಅಜ್ಞಾನದ ಅಂಧಕಾರ ಎಂದು ಯಾವುದಕ್ಕೆ ಕರೆಯುತ್ತಾರೆ, ಜ್ಞಾನದ ಪ್ರಕಾಶ ಎಂದು ಯಾವುದಕ್ಕೆ ಕರೆಯುತ್ತಾರೆ ಅನ್ನುವ ಅಕ್ಷರ ಬೇಹದ್ದಿನ ಅಕ್ಷರ ಆಗಿದೆ. ಘೋರ ಅಂಧಕಾರ ಮತ್ತು ಘೋರ ಪ್ರಕಾಶ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಅನ್ನುವ ಅಕ್ಷರ ಬೇಹದ್ದಿನ ಅಕ್ಷರ ಆಗಿದೆ. ಅರ್ಧಕಲ್ಪ ರಾತ್ರಿ ಇರುತ್ತದೆ, ಅರ್ಧಕಲ್ಪ ಹಗಲಿರುತ್ತದೆ, ಅಥವಾ ಸಂಜೆ ಮತ್ತು ಬೆಳಗ್ಗೆ ಎಂದು ಕರೆಯಬಹುದು. ಇದು ಬೇಹದ್ದಿನ ಮಾತಾಗಿದೆ. ಪರಮಾತ್ಮ ತಂದೆ ಎಲ್ಲಾ ಶಾಸ್ತ್ರದ ಸಾರವನ್ನು ಈಗ ಬಂದು ನಮಗೆ ತಿಳಿಸುತ್ತಿದ್ದಾರೆ. ಇನ್ನು ಜಗತ್ತಿನಲ್ಲಿ ಯಾರೆಲ್ಲ ದಾನ ಪುಣ್ಯವನ್ನು ಮಾಡುತ್ತಾರೋ, ಶಾಸ್ತ್ರವನ್ನು ಓದುತ್ತಾರೋ, ಅದರಿಂದ ಅವರಿಗೆ ಅಲ್ಪ ಕಾಲದ ಸುಖ ಪ್ರಾಪ್ತಿಯಾಗುತ್ತದೆ. ಪರಮಾತ್ಮ ತಂದೆ ಹೇಳುತ್ತಾರೆ, ದಾನ ಪುಣ್ಯವನ್ನು ಮಾಡುವುದರಿಂದ, ಶಾಸ್ತ್ರವನ್ನು ಓದುವುದರಿಂದ ನಾನು ಯಾರಿಗೂ ಸಿಗುವುದಿಲ್ಲ. ಯಾರು ವಿಶ್ವಕ್ಕೆ ಮಾಲೀಕರಾಗಬೇಕೋ ಅವರನ್ನೇ ನಾನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ಈಗ ನಿಮಗೆ ಗೊತ್ತಿದೆ, ಎಲ್ಲರೂ ವಿಶ್ವಕ್ಕೆ ಮಾಲೀಕರಾಗಲು ಸಾಧ್ಯ ಇಲ್ಲ. ಯಾರಿಗೆ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಾರೋ ಅವರೇ ವಿಶ್ವಕ್ಕೆ ಮಾಲೀಕರಾಗುತ್ತಾರೆ. ಯಾರಿಗೆ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಾರೋ ಅವರೇ ರಾಜ್ಯಯೋಗವನ್ನು ಕಲಿಯುತ್ತಾರೆ. ಯಾರು ವಿಶ್ವಕ್ಕೆ ಮಾಲೀಕರಾಗುತ್ತಾರೋ ಅವರೇ ರಾಜ್ಯಯೋಗವನ್ನು ಕಲಿಯುತ್ತಿದ್ದಾರೆ. ಇಡೀ ಸೃಷ್ಟಿಯಲ್ಲಿರುವಂತವರು ರಾಜ್ಯಯೋಗವನ್ನು ಕಲಿಯಲು ಸಾಧ್ಯ ಇಲ್ಲ. ಕೋಟಿಯಲ್ಲಿ ಕೆಲವರು ಮಾತ್ರ ಈ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಾರೆ. ಕೆಲವರು 5 ವರ್ಷ 6 ವರ್ಷ ರಾಜ್ಯಯೋಗವನ್ನು ಕಲಿಯುತ್ತಾರೆ. ಕೆಲವರು 10 ವರ್ಷ ರಾಜ್ಯಯೋಗವನ್ನು ಕಲಿತು ನಂತರ ಪುನಃ ಈ ಶಿಕ್ಷಣವನ್ನು ಕಲಿಯುವುದನ್ನು ಬಿಟ್ಟು ಬಿಡುತ್ತಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಮಾಯೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ. ಮಾಯೆ ನಿಮ್ಮನ್ನು ಸಂಪೂರ್ಣ ಬುದ್ಧಿಹೀನರನ್ನಾಗಿ ಮಾಡಿಬಿಡುತ್ತದೆ. ಯಾವಾಗ ಮಾಯೆಗೆ ವಶ ಆಗಿ ಮಕ್ಕಳು ಬುದ್ಧಿಹೀನರಾಗುತ್ತಾರೋ ಆಗ ಪರಮಾತ್ಮ ತಂದೆಗೆ ಡೈವರ್ಸ್ ಅನ್ನು ಕೊಡುತ್ತಾರೆ. ಆದ್ದರಿಂದ ಒಂದು ಮಾತನ್ನು ಹೇಳಲಾಗುತ್ತದೆ, ಆಶ್ಚರ್ಯವಾಗಿ ಪರಮಾತ್ಮ ತಂದೆಗೆ ಮಕ್ಕಳಾಗುತ್ತಾರೆ. ಆಶ್ಚರ್ಯದಿಂದ ಪರಮಾತ್ಮ ತಂದೆಯ ಜ್ಞಾನದ ಮಾತನ್ನು ಕೇಳುತ್ತಾರೆ, ಪುನಃ ಪರಮಾತ್ಮ ತಂದೆಗೆ ಡೈವರ್ಸ್ ಅನ್ನು ಕೊಟ್ಟು ಬಿಡುತ್ತಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಯಾರು ಪರಮಾತ್ಮ ತಂದೆಗೆ ಡೈವರ್ಸ್ ಅನ್ನು ಕೊಡುತ್ತಾರೋ ಅದರಲ್ಲಿ ಅವರ ದೋಷವೂ ಕೂಡ ಇಲ್ಲ. ಮಾಯೆ ಅವರ ಜೀವನದಲ್ಲಿ ಅಂತಹ ಬಿರುಗಾಳಿಯನ್ನು ತರುತ್ತದೆ. ಯಾರಿಗೆ ಶೃಂಗಾರವನ್ನು ಮಾಡಿ ಯಾರನ್ನು ಸ್ವರ್ಗದ ಮಹಾರಾಣಿಯನ್ನಾಗಿ ಪರಮಾತ್ಮ ತಂದೆ ಮಾಡುತ್ತಾರೋ ಅಂತಹ ಪ್ರಿಯತಮೆಯರು ಕೂಡ ಜ್ಞಾನದ ಶಿಕ್ಷಣವನ್ನು ಕಲಿಯುವುದನ್ನು ಬಿಟ್ಟು ಬಿಡುತ್ತಾರೆ. ಪುನಃ ಪರಮಾತ್ಮ ತಂದೆ ಹೇಳುತ್ತಾರೆ, ಯಾರ ಜೊತೆಗೆ ನೀವು ನಿಶ್ಚಿತಾರ್ಥವನ್ನು ಮಾಡಿಕೊಂಡಿದ್ದೀರೋ ಅವರನ್ನು ನೆನಪು ಮಾಡಿ. ಆದರೆ ತಕ್ಷಣ ಪರಮಾತ್ಮ ತಂದೆಯ ನೆನಪು ಬುದ್ಧಿಯಲ್ಲಿ ಸ್ಥಿರವಾಗಿ ಇರಲು ಸಾಧ್ಯ ಇಲ್ಲ. ಏಕೆಂದರೆ ಅರ್ಧಕಲ್ಪದಿಂದ ನೀವು ನಾಮರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾ ಬಂದಿದ್ದೀರಾ. ಈಗ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಬಹಳ ಕಷ್ಟದ ಕೆಲಸ ಆಗಿದೆ.
ಸತ್ಯಯುಗದಲ್ಲಿ ನೀವು ಆತ್ಮ ಅಭಿಮಾನಿಯಾಗಿರುತ್ತೀರಾ, ಆದರೆ ಸತ್ಯಯುಗದಲ್ಲಿ ನಿಮಗೆ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿರುವುದಿಲ್ಲ. ಪರಮಾತ್ಮ ತಂದೆಯನ್ನು ಈ ಸಂಗಮ ಯುಗದಲ್ಲಿ ಒಂದು ಬಾರಿ ಮಾತ್ರ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಈಗ ನೀವು ದೇಹಾಭಿಮಾನಕ್ಕೆ ವಶ ಆಗಿದ್ದೀರಾ, ಅರ್ಧ ಕಲ್ಪದವರೆಗೂ ನೀವು ದೇಹಾಭಿಮಾನಕ್ಕೆ ವಶ ಆಗಿರುತ್ತೀರಾ. ಆತ್ಮ ಈ ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತದೆ. ಅಂದ ಮೇಲೆ ಆತ್ಮ ಶರೀರವನ್ನು ತ್ಯಾಗ ಮಾಡಿದಾಗ ಅಳುವ ಅವಶ್ಯಕತೆಯೇ ಇಲ್ಲ ಅನ್ನುವ ಮಾತು ಕೂಡ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಆತ್ಮ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತದೆ ಅಂದ ಮೇಲೆ ಶರೀರ ಬಿಟ್ಟವರನ್ನು ನೋಡಿ ನೀವು ಅಳುವ ಅವಶ್ಯಕತೆಯೇ ಇಲ್ಲ ಅನ್ನುವ ಮಾತನ್ನು ಯಾರೂ ಅರ್ಥ ಮಾಡಿಕೊಂಡಿಲ್ಲ. ಪರಮಾತ್ಮ ತಂದೆಯ ಮೂಲಕ ಈಗ ನಮಗೆ ಸುಖಧಾಮದ ಆಸ್ತಿ ಸಿಗುತ್ತಾ ಇದೆ. ಅಂದ ಮೇಲೆ ತಂದೆ ನೀಡುತ್ತಿರುವ ಶಿಕ್ಷಣದ ಕಡೆ ನಾವೇಕೆ ಸಂಪೂರ್ಣ ಗಮನವನ್ನು ಕೊಡಬಾರದು? ಪರಮಾತ್ಮ ತಂದೆಯ ಮೂಲಕ ಸುಖಧಾಮದ ಆಸ್ತಿ ಸಿಗುತ್ತಾ ಇದೆ ಅಂದ ಮೇಲೆ ತಂದೆಯ ನೆನಪಿನ ಕಡೆ ನಾವು ಸಂಪೂರ್ಣ ಗಮನವನ್ನು ಕೊಡಬೇಕು. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್, ಒಬ್ಬ ಪರಮಾತ್ಮ ತಂದೆಯ ಆಜ್ಞೆಯಂತೆ ನಡೆಯಬೇಕು. ಒಬ್ಬ ಪರಮಾತ್ಮ ತಂದೆ ಹೇಳುತ್ತಿರುವ ಜ್ಞಾನವನ್ನೇ ಕೇಳಬೇಕು. ಮನುಷ್ಯರು ಹೇಳುವ ಉಲ್ಟಾ ಮಾತನ್ನು ಕೇಳಿ ಮನುಷ್ಯರ ಮಾತಿನ ಪ್ರಭಾವಕ್ಕೆ ವಶ ಆಗಬಾರದು. ಕೆಟ್ಟವರ ಸಂಘವನ್ನು ಮಾಡಬಾರದು. ಉಲ್ಟಾ ಮಾತನ್ನು ಮಾತನಾಡುವಂತವರ ಸಂಘವನ್ನು ಮಾಡಬಾರದು. ಸೆಕೆಂಡ್ ಪಾಯಿಂಟ್, ಶಿಕ್ಷಣವನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಮತ್ತು ಶಿಕ್ಷಣವನ್ನು ಕಲಿಸುತ್ತಿರುವ ಪರಮಾತ್ಮ ತಂದೆಯನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಬೆಳಗ್ಗೆ ಬೆಳಗ್ಗೆ ಅವಶ್ಯವಾಗಿ ಮುರುಳಿ ಕ್ಲಾಸಿಗೆ ಬರಬೇಕು. ಪ್ರತಿದಿನ ಬೆಳಗ್ಗೆ ಅವಶ್ಯವಾಗಿ ಜ್ಞಾನದ ಕ್ಲಾಸಿಗೆ ಬಂದು ಮುರುಳಿಯನ್ನು ಕೇಳಬೇಕು. ಇಂದಿನ ವರದಾನ ಆಗಿದೆ. ಸಾಧನಗಳನ್ನು ಆಶ್ರಯವನ್ನಾಗಿ ಮಾಡಿಕೊಳ್ಳುವ ಬದಲು ನಿಮಿತ್ತ ಮಾತ್ರರಾಗಿ ಸಾಧನಗಳನ್ನು ಕಾರ್ಯದಲ್ಲಿ ಉಪಯೋಗ ಮಾಡುವಂತಹ ಸಾಕ್ಷಿ ದೃಷ್ಟಿ ಉಳ್ಳವರಾಗಿ ಕೆಲವು ಮಕ್ಕಳು ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತಾ ಬೀಜ ಆದಂತಹ ಪರಮಾತ್ಮ ತಂದೆಯನ್ನು ಬಿಟ್ಟು ರಂಬೆ ಕೊಂಬೆಗೆ ಆಕರ್ಷಿತರಾಗಿ ಬಿಡುತ್ತಾರೆ. ರಂಬೆ ಕೊಂಬೆಗೆ ಆಕರ್ಷಿತರಾಗಿ ಯಾವುದೋ ಒಂದು ಆತ್ಮವನ್ನು ಆಧಾರ ಮಾಡಿಕೊಳ್ಳುತ್ತಾರೆ ಅಥವಾ ಯಾವುದೋ ಒಂದು ಸಾಧನವನ್ನು ಆಧಾರ ಮಾಡಿಕೊಳ್ಳುತ್ತಾರೆ. ಏಕೆಂದರೆ ಬೀಜದ ಬಣ್ಣ ಮತ್ತು ರೂಪ ಅಷ್ಟೊಂದು ಶೋಭಿಸುವುದಿಲ್ಲ, ರಂಬೆ ಕೊಂಬೆಯ ಬಣ್ಣ ಮತ್ತು ರೂಪ ಬಹಳಷ್ಟು ಶೋಭಿಸುತ್ತದೆ. ಮಾಯೆ ಬುದ್ಧಿಯನ್ನು ಹೇಗೆ ಪರಿವರ್ತನೆ ಮಾಡುತ್ತದೆ ಅಂದರೆ ಅಸತ್ಯ ಆಶ್ರಯ ಕೂಡ ಆಗ ಸತ್ಯ ಆಶ್ರಯ ಎಂದು ಅನುಭವ ಆಗುತ್ತದೆ. ಆದ್ದರಿಂದ ಸಾಕಾರ ಸ್ವರೂಪದಲ್ಲಿ ಪರಮಾತ್ಮ ತಂದೆಯ ಜೊತೆಯ ಅನುಭವವನ್ನು ಮಾಡಬೇಕು ಮತ್ತು ಸಾಕ್ಷಿ ದೃಷ್ಟ ಸ್ಥಿತಿಯಲ್ಲಿ ಸ್ಥಿತಾಗಿ ಸಾಕ್ಷಿ ದೃಷ್ಟ ಸ್ಥಿತಿಯ ಅನುಭವವನ್ನು ವೃದ್ಧಿ ಮಾಡಿಕೊಳ್ಳಬೇಕು. ಸಾಧನವನ್ನು ಆಶ್ರಯವನ್ನಾಗಿ ಮಾಡಿಕೊಳ್ಳಬಾರದು. ನಿಮಿತ್ತ ಮಾತ್ರರಾಗಿ ಸಾಧನವನ್ನು ಕಾರ್ಯದಲ್ಲಿ ತೊಡಗಿಸಬೇಕು. ಇಂದಿನ ಶ್ಲೋಗನ್ ಆಗಿದೆ, ಆತ್ಮಿಕ ನಶೆಯಲ್ಲಿ ಇರಿ, ಆಗ ಅಭಿಮಾನದ ಫೀಲಿಂಗ್ ಬರುವುದಿಲ್ಲ. ನಾವೀಗ ಅಭಿಮಾನಕ್ಕೆ ವಶ ಆಗಬಾರದು. ಅಭಿಮಾನದಿಂದ ಮುಕ್ತ ಆಗುವುದಕ್ಕೋಸ್ಕರ, ಅಭಿಮಾನದ ನಶೆಯಿಂದ ಸದಾ ಮುಕ್ತರಾಗಿ ಇರುವುದಕ್ಕೋಸ್ಕರ ಸದಾ ಆತ್ಮಿಕ ನಶೆಯಲ್ಲಿ ಸ್ಥಿತಾಗಬೇಕು. ನಾನು ಆತ್ಮ ಅನ್ನುವ ಸ್ಮೃತಿಯಲ್ಲಿ ಸ್ಥಿತಾಗಿ ಪರಮಾತ್ಮ ತಂದೆ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತಾಗುವುದಕ್ಕೋಸ್ಕರ ಎಷ್ಟೆಲ್ಲ ಮಾತನ್ನು ಹೇಳಿದ್ದಾರೋ ಆ ಆತ್ಮಿಕ ನಶೆಯಲ್ಲಿ ಸ್ಥಿತಾಗಬೇಕು. ಒಳ್ಳೆಯದು, ಓಂ ಶಾಂತಿ.